ಬದುಕಿ ಬರೋ ಹೊರಬಿಟ್ಟಿದ್ದೀನಿ, ಫ್ರೆಂಡ್ಸ್ ಹತ್ರ ಹೋಗಿ ನೋಟ್ಸ್ ಕೇಳ್ಕೊಂಡ್ ಬರ್ತೀನಿ. ನಿಮ್ಗೆ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾನೆ? ಇಲ್ಲ, ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಪ್ಲೀಸ್ ಕಣೆ ಅಕ್ಕಯ್ಯ, ನೀ ನಡ್ಕೊಂಡು ಹೋಗೆ, ನಾನು ಹೋಗ್ಬಿಟ್ಟು ನೋಟ್ಸ್ ತಗೊಂಡ್ ಬಂದ್ಬಿಡ್ತೀನಿ. ಪ್ಲೀಸ್ ಕಣೆ, ಪ್ಲೀಸ್. ನಿಮಗೆ ಇಷ್ಟ ಆದಂಗೆ ಅವ್ರನ್ನ ಫೋರ್ಸ್ ಮಾಡಿದ್ರೆ ಅದು ಕಾನೂನು ಪ್ರಕಾರ ತಪ್ಪು ಅಂತ ಗೊತ್ತಿದೆ. ಓ, ಹಳ್ಳಿಯಿಂದ ಬಂದಿದ್ದೀನಿ ಅಂತ ಕಾನೂನು ಕಟ್ಟೆ ಅಂತ ಹೆದರ್ಸ್ತೀಯಾ? ಇಂಥವೆಲ್ಲ ಎಷ್ಟು ನೋಡಿಲ್ಲ ನಾನು. ಏಯ್, ಅದೇನ್ ಮಾಡ್ಕೊಳ್ತೆ ಮಾಡ್ಕೋ ಭಾಗ. ಏನೇ ನೋಡ್ತಿದ್ಯಾ? ಬಿಡಿ ಸರ್ ಸೈನ, ನಾವೆಲ್ಲ ಸಸ್ಸು ಜೊತೆ ಇದೀವಿ, ಅವಳ ಕರ್ಕೊಂಡು ಹೋಗಕ್ ಬಿಡಲ್ಲ. ಸರ್ ಎಸ್ಸು, 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 ಸರ್ ಎಸ್ಸು. ಸಂಜು ನಿನ್ನ ಹೇಗೆ ಅಂತ ನಂಬಿಸ್ಲಿ? ಅಪ್ಪಯ್ಯ ನಿನ್ನ ಯಾವಾಗ್ಲೂ ಬಂಗಾರ ಕಳಶ ಅಂತ ಕರಿತಾ ಇದ್ರು ತಾನೆ? ಅಜ್ಜಿನ ನೀನು ಮುದ್ಕೆ ಮುದ್ಕೆ ಅಂತ ಕರೆದು ರೇಗಿಸ್ತಿದ್ದೆ ತಾನೆ? ಹಾ, ಆಮೇಲೆ ನೀನು ಅಜ್ಜಿ ಹತ್ರ ಶಾಂಪು ತರ್ತೀನಿ ಅಂತ ಹೇಳಿ ನೀನು ಎಲ್ಲಿಗೆ ಹೋಗ್ತಿದ್ದೆ ಹೇಳು? ಶಾಂಪು ಅಂದ್ರೆ ಸಿಗರೆಟ್ ತಾನೆ? ಹಲೋ ಸಂಜೀವ, ನಾನು ವಿಜಯ್ ಮಾತಾಡೋದು, ಪೊಲೀಸ್ ಸ್ಟೇಷನ್ ಇದ್ದ. ನಿಮ್ಮನ್ನ ತಕ್ಷಣ ಸ್ಟೇಷನ್ ಕಳಿಸಿ ಅಂತ ಸಾಹೇಬ್ ಹೇಳಿದ್ದಾರೆ, ಬೇಗ ಬಂದ್ಬಿಡು. ಯಾಕೆ ಸರ್, ಅವಳಿಂದ್ರು ಸತ್ಯ ಹೋಗ್ಬಿಟ್ಲಾ? ಸತ್ಯದ ಮನೆ ಹಾಳಾಯ್ತು. ಸಂಜೀವ ಬಂದಿಲ್ಲ, ಊಟ ಮಾಡಲ್ಲ, ನೀರು ಕುಡಿಯಲ್ಲ ಅಂತ ಕೂತಿದ್ದಾಳೆ. ಅವಳು ತುಂಬಾ ಸುಸ್ತಾಗಿ ಕೂತಿದ್ದಾಳೆ, ನೀನ್ ಬರಲಿಲ್ಲ ಅಂದ್ರೆ ಸತ್ಯ ಹೋಗ್ತಾಳೆ. ಸತ್ರೆ ಸಾಯ್ತಾಳೆ ಬಿಡಿ ಸರ್, ಯಾರೋ ಬಂದು ನಾನೇ ನಿಮ್ಮ ಅಕ್ಕಯ್ಯ ಅಂದ್ರೆ ನಂಬಕ್ಕಾಗುತ್ತಾ? ಇಲ್ಲಿ ನಮ್ಮಪ್ಪ ಯಾವುದೇ ಟೆನ್ಷನ್ ಅಲ್ಲಿ ಹುಷಾರಿಲ್ದೆ ಮಲಗಿದ್ದಾರೆ. ಇನ್ ನಮ್ಮಮ್ಮ ಊಟ ನಿದ್ದೆ ಎಲ್ಲ ಬಿಟ್ಟಿದ್ದಾರೆ. ದಿನ ಸಾರಿಗೆ ಅಳೋರ್ಯಾರ ಸರ್, ನಾನು ಯಾರನ್ನಂತ ನೋಡ್ಲಿ ಹೇಳಿ? ಸತ್ರೆ ಸಾಯ್ತಾಳೆ ಬಿಡಿ. ನೋಡಪ್ಪ, ಹಾಗೆಲ್ಲ ಹೇಳ್ಬಾರ್ದು, ಅವ್ರ ಸತ್ರೆ ದೊಡ್ಡ ಇಶ್ಯೂ ಆಗತ್ತೆ. ನೀನ್ ತಕ್ಷಣ ಸ್ಟೇಷನ್ ಬಂದು ಅವಳ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡು. ಕಂಪ್ಲೇಂಟಾ? ಏನಂತ ಸರ್? ಇವಳು ಯಾರೋ ನಮ್ಮ ಅಕ್ಕ ಅಂತ ಬಂದಿದ್ದಾಳೆ, ಯಾರು ಅಂತ ಗೊತ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಡು. ಆಗ ನಾವು ಆಕ್ಷನ್ ತಗೊಂಬೋದು. ಸರಿ ಸರ್, ಬರ್ತೀನಿ ಬಿಡಿ. ಹಾಗೆ ನೀವು ಬರ್ಬೇಕಾದ್ರೆ ದಸರಾ ಸರ್ನು ಕರ್ಕೊಂಡ್ ಬಾ, ಅವರು ವಿಟ್ನೆಸ್ ಆಗಿರ್ಬೋದು. ಆಯ್ತು ಸರ್, ಹಾಗೆ ಮಾಡ್ತೀನಿ. ಹಲೋ ದಸರಾ ಸರ್. ಅಯ್ಯೋ ಸತ್ಯ, ನಾನೇನ್ ಮಾಡ್ಲಿ? ಅಣ್ಣ ನನ್ನ ಮೇಲೆ ಕೂಗಾಡೋದಿಕ್ಕೆ ಶುರು ಮಾಡ್ಬಿಟ್ಟ. ನೀವ್ ಯಾಕೆ ಸುಮ್ಮನಿದ್ರಿ ಧರ್ಮ? ಸರಿಯಾಗಿ ಆವಾಜ್ ಹಾಕ್ಬೇಕಾಗಿತ್ತು ತಾನೆ. ಅಯ್ಯೋ ಸತ್ಯ, ಅಣ್ಣ ನನ್ನನ್ನ ಮಾತಾಡಕ್ಕೆ ಬಿಡ್ಲಿಲ್ಲ. ಆ ಸರಸುವಿಂದ ಯಾಕೆ ಬಿದ್ದಿದ್ದೀರಂತ ಒಂದೇ ಸಮನೆ ಕೂಗಾಡ್ತಾ ಇದ್ದ. ಇತ್ತೀಚೆಗೆ ಅಣ್ಣ ತುಂಬಾ ಕಂಟ್ರೋಲ್ ತಪ್ತಾ ಇದ್ದಾನೆ, ಯಾರ ಮಾತು ಕೇಳ್ತಾ ಇಲ್ಲ, ಎಲ್ಲೋ ಹೋಗ್ತಾನೆ ಎಲ್ಲೋ ಬರ್ತಾನೆ. ಸುಮ್ನೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ, ಬೈತಾನೆ. ಅಬ್ಬಬ್ಬಬ್ಬ, ನನಗಂತೂ ತುಂಬಾ ಭಯ ಆಗ್ತಾ ಇದೆ ಸತ್ಯ. ಹೆದರ್ಕೊಳ್ಳೋರ್ ಕಂಡ್ರೆ ನನಗೆ ಇರಿಟೇಟ್ ಆಗತ್ತೆ. ನೋಡಿ, ಭಾವಾಜಿನ ಕಂಟ್ರೋಲ್ ತಗೊಳ್ಳೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದ್ರ ಬಗ್ಗೆ ನೀವೇನು ಯೋಚಿಸ್ಬೇಡಿ. ಈಗ ನೀವ್ ಮಾಡ್ಬೇಕಾಗಿರೋ ಕೆಲ್ಸನ ಮಾಡಿ, ತಿಳಿತಾ? ಆ ಸತ್ಯ. ಆ ಸಂಜೀವ, ಸ್ಟೇಷನ್ ಹತ್ರ ಬೇಗ ಬಂದ್ಬಿಡು, ನಾನು ಬರ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಹಲೋ ಸತ್ಯ, ಅಣ್ಣ ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಮತ್ ನೀವ್ ಯಾಕೆ ಅಲ್ಲೇ ಇದ್ದೀರಾ? ನಡೀರಿ, ಭಾವಾಜಿನ ಫಾಲೋ ಮಾಡಿ, ಸ್ಟೇಷನ್ ಅಲ್ಲಿರೋ ಆ ಹುಡುಗಿ ಬಗ್ಗೆ ನನಗೆ ಅಪ್ಡೇಟ್ ಕೊಡ್ತೀರಿ. ನಡೀರಿ ಧರ್ಮ, ಬೇಗ. ಸರಿ ಸತ್ಯ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬನ್ನಿ. ಇಲ್ಲಿ
ಪ್ರಿಂಟ್ಸ್? ನೋ ಸರ್, ಆ ಹುಡುಗಿ ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ದಾಳೆ, ಏನು ಭಯ ಬಿಡ್ತಾ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಸಂಜೀವ್ ಫೋನ್ ಮಾಡಿದ್ದ, ನೀವೇನೋ ಫೋನ್ ಮಾಡಿ ನನ್ನ ಇಲ್ಲಿ ಬರೋಕೆ ಹೇಳಿದ್ರಂತೆ. ಯಾ ಸರ್, ನಾನು ಹೇಳಿದ್ದೆ. ಎಲ್ಲಿ ಸಂಜೀವ ಬರ್ಲಿಲ್ವಾ? ಇನ್ನೇನು ಬಂದ್ಬಿಡ್ತಾನೆ. If you don't mind, ನಾನು ಹುಡುಗಿ ಹತ್ರ ಮಾತಾಡ್ಬೋದಾ? ಯಾ ಸರ್ ಶೋರ್, ಹೋಗಿ ಮಾತಾಡಿ. ನಿಮ್ಗೇನಾದ್ರು ಕ್ಲೂ ಸಿಕ್ಕಿದ್ರೆ ನಮಗೂ ಹೇಳಿ. ಶೋರ್. ಸರ್ ಕೊನೆಗೂ ಬಂದ್ರಲ್ಲ, ಈಗಲಾದ್ರೂ ನಂಬ್ತೀರಾ ನಾನು ಸರ್ಸು ಅಂತ? ನೋಡಮ್ಮ, ನಿನ್ನೆ ನೀನ್ ಮಾತಾಡಿದ್ರೆ ನಾನ್ ಕೇಳ್ತಾ ಇದ್ದೆ, ಆದ್ರೆ ಇವತ್ ನಾನ್ ಮಾತಾಡ್ತೀನಿ, ನೀನ್ ಕೇಳು. ಯಾಕೆ ಈ ರೀತಿ ಹಠ ಮಾಡ್ತಾ ಇದೀಯ? ಇಲ್ಲಿ ನೋಡು, ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕಾಗಿದ್ದು ನಮ್ಗೆ ಅನಿವಾರ್ಯ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಸರ್ ನೀವ್ ನನ್ನ ಅರ್ಥ ಮಾಡ್ಕೊಳ್ಳಿ ಸರ್, ನಾನೇ ಸರ್ಸು ಅಂತ ಹೇಳ್ತಿದ್ರು, ನೀವ್ ಯಾಕೆ ಸರ್ ನನ್ನ ನಂಬ್ತಾ ಇಲ್ಲ? ಅದ್ ಹೇಗಮ್ಮ ನಂಬಿಕೆ ಬರುತ್ತೆ? ನೀನ್ ಹೇಳಿದ್ದನ್ನೇ ಪದೇ ಪದೇ ಅದನ್ನೇ ಹೇಳ್ತಾ ಇದೀಯ. ಇಲ್ಲಿ ನೋಡು, ನಿನ್ನ ಇಲ್ಲಿ ಯಾರು ಕಳ್ಸಿದ್ರು ನನಗಂತೂ ಗೊತ್ತಿಲ್ಲ. ನೀನ್ ಮಾತ್ರ ಸುಮ್ ಸುಮ್ನೆ ಈ ಮರ್ಡರ್ ಕೇಸ್ ನಿನ್ ತಲೆ ಮೇಲೆ ಹಾಕೊಂಡು ನಿನ್ನ ಬಂಗಾರದ ಜೀವನನ ಹಾಳು ಮಾಡ್ಕೋತಾ ಇದೀಯ. ಇಲ್ಲಿ ನೋಡು, ನೀನು ನನ್ನ ಮಗಳಿದ್ದ ಹಾಗೆ, ನೀನು ಈ ವಿಷಯದಲ್ಲಿ ಸತ್ಯ ಹೇಳಿದ್ರೆ ನಿನಗೆ ಯಾರಿಂದನೂ ತೊಂದರೆ ಆಗದಿರೋ ಹಾಗೆ ನಿನ್ನ ಕಾಪಾಡೋ ಜವಾಬ್ದಾರಿ ನಂದು. ದಯವಿಟ್ಟು ಸತಾಯಿಸ್ಬೇಡ, ಸತ್ಯನ ಹೇಳು. ಸರ್ ಸತಾಯಿಸ್ತಾರೋದು ನಾನಲ್ಲ ಸರ್, ಈ ಪೊಲೀಸ್ ಅವರು. ಇರೋ ಒಂದು ಸತ್ಯಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಹೇಳು ಅಂದ್ರೆ ಹೇಗ್ ಸರ್ ಹೇಳೋದಕ್ಕೆ ಸಾಧ್ಯ? ಕೊರೋನಾ ಹರಡದಂತೆ ತಡೆಗಟ್ಟಲು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಪಾಲಿಸಿ, ಆಗಾಗ್ಗೆ ನಿಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಅಗತ್ಯ ಇದ್ದಾಗ ಮಾತ್ರ ಮನೆಯಿಂದ ಹೊರಗೆ ಬನ್ನಿ. ಸ್ಟೇ ಹೋಮ್, ಸ್ಟೇ ಸೇಫ್.
ಸತ್ಯ ಧರ್ಮನ ಮಾತ್ ನಂಬಿ ನೀನೇನ ಇಲ್ಲಿ ಬಂದಿದ್ರೆ ನೀನ್ ಮೋಸ ಹೋಗ್ತೀಯ. ನಾನ್ ಯಾಕೆ ಸರ್ ಅವ್ರ ಮಾತನ್ನ ಕೇಳಿ? ಅವ್ರೇ ಅಲ್ವಾ ನಿಮ್ ಪಾರ್ಟ್ನರ್ನ ದೂರ ಮಾಡಿತ್ತು. ಮೊನ್ನೆ ನಾನು ನಿಮ್ ಮನೆಗೆ ಬಂದಿತ್ತು ಈ ಸತ್ಯ ಹೇಳೋದಕ್ಕೆ ಅಂತಾನೆ ಸರ್. ನಿಮ್ ಜೀವನಕ್ಕೆ ಸಂಬಂಧಪಟ್ಟ ರಹಸ್ಯ ಹೇಳೋದಕ್ಕೆ ಅಂತಾನೆ ಬಂದಿದ್ದೆ ಸರ್.